ನಮಸ್ಕಾರ, ನನ್ನ ಹೆಸರು ಅಕ್ಷತಾ ಅಂತ. ನಾನು ಈ ಜಿಗರಿ ದೋಸ್ತ್ ಸಿನಿಮಾ ಮಾಡಬೇಕಂದ್ರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ, ಸ್ವಲ್ಪ ನರ್ವಸ್ ಕೂಡ ಇತ್ತು. ನಾನು ಫಸ್ಟ್ ಆಫ್ ಆಲ್ ಗಂಗಾಧರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಮೋಹನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನನ್ನ ಕ್ಯಾರೆಕ್ಟ್ರ್ ಬಂದುಬಿಟ್ಟು ಒಂದು ಬಜಾರಿ ಕ್ಯಾರೆಕ್ಟ್ರು. ಎಲ್ಲಿ ಸ್ಟ್ರೈಕ್ ನಡೆಯುತ್ತೋ ಅಲ್ಲಿ ಹೋಗ್ಬಿಟ್ಟು ನಾನು ಧಿಕ್ಕಾರ ಧಿಕ್ಕಾರ ಅಂತ ಸ್ಟಾರ್ಟ್ ಮಾಡಿಬಿಡ್ತೀನಿ. ಹಾಗಾಗಿ ನನ್ನ ಕ್ಯಾರೆಕ್ಟ್ರ್ ನನಗೆ ತುಂಬ ಇಷ್ಟ ಆಯಿತು. ಈ ಕ್ಯಾರೆಕ್ಟ್ರ್ ಮಾಡಬೇಕಾದ್ರೆ ನಾನು ಇವರು ಮಂಜುಳಾ ಅವ್ರನ್ನೇ ನೆನಪು ಮಾಡಿಕೊಂಡೆ. ಆ್ಯಕ್ಚುಲಿ ಸರ್ ಮೋಹನ್ ಸರ್ ಹೇಳಿದರು ನೀನು ಬಜಾರಿ ಕ್ಯಾರೆಕ್ಟ್ರ್ ಮಾಡಬೇಕಂದ್ರೆ ಮಂಜುಳಾ ಅವ್ರನ್ನೇ ನೆನಪು ಮಾಡ್ಕೊಂಡ್ರೇ ಆಗೋದು ಅಂತ. ಓಕೆ ಸರ್ ಅಂತ ಹೇಳ್ಬಿಟ್ಟು ನಾನು ಫುಲ್ಲು ಆ ಥರದ್ದೇ ಬಜಾರಿ ಕ್ಯಾರೆಕ್ಟ್ರನ್ನ ನಾನು ಮಾಡಿದ್ದೀನಿ. ಇವಾಗ ಸರ್ ದೊಡ್ಡ ಮನಸ್ಸು, ನನಗೆ ಚಿಕ್ಕ ಕಲಾವಿದನ ಇದರಲ್ಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾನು ಮುಂಚೆ ಎಲ್ಲ ಅವ್ರ ಫಿಲಮ್ಸ್ ನೋಡಿದ್ದೀನಿ, ಅವರು ನಿರ್ಮಾಣ ಮಾಡಿರೋದಂಥದ್ದು, ರವಿಚಂದ್ರ ಸರು ಆ್ಯಕ್ಟ್ ಮಾಡಿರೋಂಥ ಮೂವೀಸು ನಾನು ನೋಡಿದ್ದೀನಿ ತುಂಬ. ಇದು ಇಂಥ ದೊಡ್ಡ ಬ್ಯಾನರಲ್ಲಿ ನನ್ನನ್ನು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂದರೆ ನಂಗೆ ತುಂಬ ಇಷ್ಟ, ಹೆಮ್ಮೆ ಪಡ್ತೀನಿ. ಮತ್ತು ಟೆಕ್ನಿಷಿಯನ್ಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಡ್ಯಾಡಿ ನಮ್ಮ ತಂಗಿ ಕೂಡ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ನಾವು ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ 3 ಜನ ನಾವು ಇದರಲ್ಲಿ ಪಾತ್ರ ಮಾಡಿದ್ದೀವಿ. ಮೋಹನ್ ಸರ್ ಮತ್ತು ಗಂಗಾಧರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.